ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನ್ನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಹಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಯುವ ಕ್ಷೇಮಾಭಿವೃದ್ಧಿ ಸಂಸ್ಥೆಯ ನೂತನ ಕಚೇರಿ ಉದ್ಘಾಟನೆ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಇನ್ನು ಡಾಕ್ಟರ್ ಅಂಬೇಡ್ಕರ್ ಯುವ ಕ್ಷೇಮಾಭಿವೃದ್ಧಿ ಸಂಸ್ಥೆಯ ನೂತನ ಕಚೇರಿ ಉದ್ಘಾಟನೆ ಅಂಗವಾಗಿ ಉಚಿತ ಗಣಕಯಂತ್ರ ತರಬೇತಿ ಕಾರ್ಯಾಲಯ ಮತ್ತು ಗಿಡ ನೆಡುವ ಕಾರ್ಯಕ್ರಮ ಹಾಗೂ ಮನೆಗೊಂದು ಗಿಡ ಕೊಡುವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಅಂಬೇಡ್ಕರ್ ಯುವ ಕ್ಷೇಮಾಭಿವೃದ್ಧಿ ಸಂಸ್ಥೆಯ ಹೊಸಹಳ್ಳಿ ಅನಿಲ್ ಕುಮಾರ್ ಅವರು ವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಹೆನ್ನಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮುನಿರತ್ನ ಮುನಿರಾಜು, ಉಪಾಧ್ಯಕ್ಷ ಪ್ರಸನ್ನ ಕುಮಾರ್, ಸಂಸ್ಥೆಯ ಗೌರವಾಧ್ಯಕ್ಷ ಮರಿಸ್ವಾಮಿ, ಜಿ ಮುನಿರಾಜು, ಶ್ರೀನಿವಾಸಯ್ಯ, ಕೃಷ್ಣಪ್ಪ, ರಾಜಾಪುರ, ಯಲ್ಲೋಜಿ ರಾಜಣ್ಣ, ನಾಗರಾಜು, ಶಿವಕುಮಾರ್, ದೇವರಾಜ್, ಡಾಕ್ಟರ್ ಅಂಬೇಡ್ಕರ್ ಯುವ ಕ್ಷೇಮಾಭಿವೃದ್ಧಿ ಸಂಸ್ಥೆಯ ಉಪಾಧ್ಯಕ್ಷ ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿ ನಂದಕುಮಾರ್, ಕಾರ್ಯದರ್ಶಿ ಎಂ ವೆಂಕಟೇಶ್, ಖಜಂಚಿಗಳು ರಾಕೇಶ್ ಮತ್ತು ಮುನಿಯಲ್ಲಪ್ಪ, ಆನಂದ್, ಸಂತೋಷ್, ವೇಣುಗೋಪಾಲ್, ರಾಹುಲ್, ಮಂಜುನಾಥ್, ಕೇಶವ, ಸಂಜಯ ಮತ್ತು ಇತರರು ಹಾಜರಿದ್ದರು. ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿ ದೀಪವು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ಏಕತೆಯನು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನು. ನಿನ್ನ ಲೇಖನಿಯ ಬರಹ ದೇಶ ಖರ್ಚನೆ, ಒಂದು ಒಂದು ಮಾತು ಕೂಡ ಭೀಮ ಖರ್ಚನೆ. ನಾಯಕ ನೀನು ಮಹಾನಾಯಕ, ನೀನು ಭೀಮರ ನಾಯಕ, ನೀನು ಭೀಮರ ಮಹಾನಾಯಕ, ನೀನು ಭೀಮರ. ನೊಂದ ಜನರಿಗೆ ನೀ ದೇವರೋ, ಜಗ ಹೇಳಿದೆ ಜೈ ಭೀಮರ. ಸಂಕಟದಲ್ಲಿ ಬಂದೆ ಆಗಿ ಆಧಾರ, ನಿನ್ನಿಂದ ಅಸಮಾನತೆ ಈಗ ದೂರ, ಕರಗೋಯ್ತು ಭಾರ ಮರೆಯಾಯ್ತು ದೂರ. ಸಂಕಟದಲ್ಲಿ ಬಂದೆ ಆಗಿ ತಾರೀಖಿಗೆ 3 ವರ್ಷಗಳು ಪೂರೈಸ್ತಾ ಇದೆ. ಈ 3 ವರ್ಷಗಳು ಸಹ ನಾವೇನನ್ಕೊಂಡಿದ್ದೀವಿ ಅದು ನಮ್ಮ ಒಂದು ಕಾಲಮಿತಿಯಲ್ಲಿ ಏನೇನು ಮಾಡಬೇಕಾಗಿತ್ತು ಅದನ್ನೆಲ್ಲ ಮಾಡಿದ್ದೀವಿ. ಕೊರೋನಾ ಕಾರಣದಿಂದ ಸುಮಾರು ಕಾರ್ಯಕ್ರಮಗಳನ್ನ ನಾವು ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಈ ಕಚೇರಿಯ ಉದ್ಘಾಟನೆ ಕೂಡ ಮುಂದಕ್ಕೆ ಹಾಕೊಂಡು ಬಂದಿದ್ವಿ. ಇವತ್ತು ಲಾಸ್ಟ್ ಮೀಟಿಂಗ್ ಅಲ್ಲಿ ಕುತ್ಕೊಂಡು ಕಚೇರಿ ಉದ್ಘಾಟನೆ ಮಾಡಿ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಹಾಕೊಂಡು ಊರಿನ ಏಳಿಗೆ ಮತ್ತು ಪಂಚಾಯತಿಯಲ್ಲಿ ಇರ್ತಕ್ಕಂಥ ಯುವಕರನ್ನ ಕೂಡಿಸಿ ಒಂದು ಒಳ್ಳೆಯ ದಾರಿಗೆ ಯುವಕರನ್ನ ಯಾವ ರೀತಿ ಕರ್ಕೊಂಡು ಹೋಗ್ಬೇಕು ಅಂತ ಒಂದು ಪ್ಲಾನ್ಸ್ ಅನ್ನ ಹಾಕೊಂಡು ನಾವು ಮೀಟಿಂಗ್ ಮಾಡಿದಾಗ ಇವತ್ತು ಉದ್ಘಾಟನೆ ಮಾಡುವಂತ ಸಮಯ ಸಿಕ್ತು. ಈ 3 ವರ್ಷಗಳಲ್ಲಿ ಸಹ ನಾವು ಹೆಣ್ಣು ಮಕ್ಕಳಿಗೆ ರಂಗೋಲಿ ಸ್ಪರ್ಧೆಯನ್ನು ಮಾಡಿದ್ವಿ ಸಂಸ್ಥೆ ಕಡೆಯಿಂದ. ಆಮೇಲೆ ಒಂದು 2 ಕ್ರಿಕೆಟ್ ಟೂರ್ನಿಗಳನ್ನು ಮಾಡಿದ್ವಿ. ದೊಡ್ಡ ಮಟ್ಟದ ಒಂದು ಕ್ರಿಕೆಟ್ ಟೂರ್ನಿಯನ್ನು ಮಾಡಿ ಆನೇಕಲ್ಗೆ ಒಂದು ಕ್ರಿಕೆಟ್ ಏನು HPPL ಅಂತ ಮಾಡಿ ಒಂದು ಪಂಚಾಯತಿ ಮಟ್ಟದಲ್ಲಿ ವಿಭಿನ್ನವಾಗಿ ಯಾವ ರೀತಿ ಒಂದು ಅಚ್ಚುಕಟ್ಟಾಗಿ ಮಾಡ್ಬೋದು ಅನ್ನೋ ಒಂದು ಸಂದೇಶವನ್ನು ನಮ್ಮ ಡೇಕಾ ಸಂಸ್ಥೆ ಮತ್ತು ನಮ್ಮ ಊರಿನ ಎಲ್ಲರೂ ಹಿರಿಯರ ಮತ್ತು ಕಿರಿಯರ ಸಹಯೋಗದಿಂದ ಒಂದು ದೊಡ್ಡ ಮೆಸೇಜ್ ಅನ್ನು ನಾವು ಏನು ಆನೇಕಲ್ ತಾಲೂಕಿಗೆ ತೋರಿಸಿದ್ವಿ. ಅದ್ರ ಜೊತೆಗೆ ವಿಭಿನ್ನವಾಗಿ ಆರೋಗ್ಯ ಶಿಬಿರವನ್ನ ಒಂದು 2 ತಿಂಗಳು ಮುಂಚೆ ಆರೋಗ್ಯ ಶಿಬಿರವನ್ನು ಸಹ ಮಾಡಿದ್ವಿ. ಅದರ ಜೊತೆಗೆ November 26th ಹೋದ ವರ್ಷ November 26th ಮಕ್ಕಳಿಗೋಸ್ಕರ ಒಂದು 300 ಜನ ಹುಡುಗರು ಆನೇಕಲ್ ತಾಲೂಕಿನ ಎಲ್ಲ ಕಡೆಯಿಂದ ಕರೆಸಿ ಒಂದು ಮ್ಯಾರಥಾನ್ ಅಂತ ಸಂವಿಧಾನಕ್ಕಾಗಿ ಓಟ ಅಂತ ಒಂದು ವಿಭಿನ್ನವಾದ ಒಂದು ಕಾರ್ಯಕ್ರಮವನ್ನ ಮಾಡಿದ್ವಿ. ಇಲ್ಲಿವರೆಗೂ ಇದಾದ್ರೆ ಅದ್ರ ಜೊತೆಗೆ ಒಂದು 6-7 ತಿಂಗಳಿಂದ ನಾವು ಎಷ್ಟೆಷ್ಟೋ ಖರ್ಚು ಮಾಡ್ತೀವಿ ಒಂದಷ್ಟು ಉಳಿತಾಯ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು 30 ಸದಸ್ಯರು ನಮ್ಮ ಸಂಘದ ಜೊತೆ ಸೇರಿ ಹುಡುಗರು ಪ್ರತಿ ತಿಂಗಳು
500 ರೂಪಾಯಿ ಸೇವ್ ಮಾಡ್ತಾ ಇದ್ದಾರೆ ಅದು ಈಗ 130,000 ಚಿಲ್ಲರೆ ಆಗಿದೆ ಅದರ ಜೊತೆಗೆ ನಮ್ಮ ಒಂದು ಸೇವಿಂಗ್ಸ್ ಅನ್ನು ನೋಡಿ ಕಾರ್ಪೊರೇಷನ್ ಬ್ಯಾಂಕ್ ಅವರು ನೀವು ಸಾಲ ಬೇಕಾದ್ರೆ ನಾವು ಕೊಡ್ತೀವಿ ನಿಮಗೆ ಒಂದು 2 ಲಕ್ಷ 3 ಲಕ್ಷ ಕೊಡ್ತೀವಿ ಅದನ್ನ ನೀವು ರೊಟೇಷನ್ ಮಾಡಿ ಉಳಿತಾಯ ಖಾತೆ ಅಂತ ತೆಗೆದಿದ್ದೀರಾ ಅದ ನಾವು ಕೊಡ್ತೀವಿ ಅಂತ ಹೇಳಿದರೆ ಅದನ್ನು ಸಹ ಸೇರಿಸಿಕೊಂಡು ಒಂದು 4.5 ಲಕ್ಷ ಆಗುತ್ತೆ ಅದನ್ನ ಈ ಒಂದು 3 ವರ್ಷ ತುಂಬಿದ ತಕ್ಷಣ ನಮ್ಮ ಯುವಕರಿಗೆ ಏನಾದರೂ ಅವರು ಸಣ್ಣ ಸಣ್ಣ उद्योग अंगड़ी ओपन सेल्फ एम्प्लॉयमेंट ऐसी नम संस्थे कड़ा साल कड़मे बड्डी वर्ष मुगद तक आलमोस्ट डिसेंबर 10th अंद्रे जनवरी 3ने तारीख अक्षर दाते सावित्रीबाई फुले बर्थडे आवते अंदी मत डिसेंबर 6th ಒಂದಿಬ್ಬರಿಗೆ ಸಾಲವನ್ನು ಫಸ್ಟ್ ಸಾಲವನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ನಾವು ಡಿಸೈಡ್ ಮಾಡಿದೀವಿ ಅದರ ಜೊತೆ ಜೊತೆಗೆ ಇಷ್ಟೆಲ್ಲ ಕಾರ್ಯಕ್ರಮ ಈ ಒಂದು ಅಚ್ಚುಕಟ್ಟಾದ ಒಂದು ಬಿಲ್ಡಿಂಗ್ ಮತ್ತು ಈಗ ಕಂಪ್ಯೂಟರ್ ಇರಬಹುದು ಇಲ್ಲಿ ಒಂದು ಕಚೇರಿ ಇರಬಹುದು ಕೆಳಗಡೆ ತುಂಬಾ ಅಚ್ಚುಕಟ್ಟಾದ ಟೈಲ್ಸ್ ಒಳ್ಳೆ ಪೇಂಟಿಂಗ್ ಕಾಂಕ್ರೀಟ್ ಎಲ್ಲ ಇರೋದಕ್ಕೆ ಕಾರಣ ನಮ್ಮ ಪಂಚಾಯತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಮ್ಮ ಊರಿನ ಹಿರಿಯರು ಎಸ್ಪೆಷಲಿ ಮರಸಾಮೇರವಾಗಿರಬಹುದು ಮಾಜಿ ಸದಸ್ಯರಾದಂತ ಸಂಪಂಗಿ ರಮಯ್ಯ ಆಗಿರಬಹುದು ಇವರೆಲ್ಲರೂ ನಮ್ಮ ಊರಿಗೆ ಏನು ಬೇಕು ಅಂದ್ರೂ ಸಹ ನಮ್ಮ ಜೊತೆ ನಿಂತುಕೊಂಡು ಇಷ್ಟೊಂದು ಅಚ್ಚುಕಟ್ಟಾದ ಕಚೇರಿಯನ್ನು ಮಾಡೋದಕ್ಕೆ ಸಹಕರಿಸಿದ್ರೆ ಅದರ ಜೊತೆಗೆ ನಾವು ಸಂಸ್ಥೆ ಹೋಗಿ ಅಧ್ಯಕ್ಷ ಹತ್ರ ಕೇಳಿದಾಗ ಭಾನುವಾರ ಕಂಪ್ಯೂಟರ್ ಒಬ್ಬರು ಮಾತ್ರ ಅವರೇ ಕಂಪ್ಯೂಟರ್ ತಂದು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಒಂದು 5-6 ಕಂಪ್ಯೂಟರ್ ಗಳನ್ನು ನಾವು ಇಲ್ಲಿ ಇಡೋದಾದ್ರೆ ಕಂಪ್ಯೂಟರ್ ಲ್ಯಾಬ್ ನಾವು ಮಾಡಿಕೊಡೋದಾದ್ರೆ ಆ ಮಕ್ಕಳಿಗೆ ಇಬ್ಬರು ಟೀಚರ್ ಬರ್ತೀವಿ ಅಂತ ಹೇಳಿದ್ದಾರೆ ಪ್ರತಿ ಭಾನುವಾರ ಬಂದವರು 1 ಗಂಟೆ ಟ್ರೈನಿಂಗ್ ಕೊಡ್ತಾರೆ ಒಂದು ಇನ್ನು 1 ಅವರ್ ಎಕ್ಸ್ಟ್ರಾ ಮಾಡ್ತೀವಿ ಸರ್ ಇಷ್ಟೊಂದು ಇನ್ಫ್ರಾಸ್ಟ್ರಕ್ಚರ್ ನೀವು ಮಾಡಿಕೊಡೋದಾದ್ರೆ ನಾವು ಸೇವೆ ಮಾಡೋಕೆ ಬಂದಿರೋದು ಒಳ್ಳೆ ಸರ್ವಿಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಆ ಒಂದು ಸಹ ಕಂಪ್ಯೂಟರ್ಸ್ ಎಲ್ಲ ಬಂದಿದ್ದಾವೆ ಕಂಪ್ಯೂಟರ್ಸ್ ಇದೆಲ್ಲ ಕೊಡಿಸ್ತಂತಹ ನಮ್ಮ ಪಂಚಾಯತಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು युवा क्षेम अभिवृद्धि संघ दत कचेरी इनग्रेशन इनग्रेशन आगम नम संस्थय अध्यक्ष उपाध्यक्ष खजांजी ऊरी मुखंड युवक टीम एलू सह भागवीरामेंड तुम युवक अद्ने प्रामाणिकवा नम कईल सहाय नाती मेन वग्गटगिरी वग्गटल बल युवक ಮುಂದೆ ಅವರ ಸಾಧನೆಗಳಿಗೆ ಅವರು ಕೊಟ್ಟ ಸಂವಿಧಾನಗಳ ಬಗ್ಗೆ ಇನ್ನು ಹೆಚ್ಚಾಗಿ ತಿಳ್ಕೊಂಡು ಅವರ ಸಾಧನೆಗೆ ಮುಂದುವರಿಬೇಕು ಅಂತ ಹೇಳಿ ನಾನು ನಿಮ್ಮನ್ನ ಕೇಳ್ಕೊಳ್ತೀನಿ ಹೊಸ ಅಣೆಕಲ್ ತಾಲೂಕಿನಲ್ಲಿ ಹೊಸಳ್ಳಿ ಗ್ರಾಮ ಕಳೆದ 30 ವರ್ಷಗಳ ಹಿಂದೆ ದಲಿತ ಚಳವಳಿಯಲ್ಲಿ ಇರಬಹುದು ವಿದ್ಯಾಭ್ಯಾಸದಲ್ಲಿ ಇರಬಹುದು ಮಕ್ಕಳ ಮುಂಚೂಣಿಯಲ್ಲಿ ಇದ್ದಂತ ಗ್ರಾಮ ನಾನು ಸಹ ದಲಿತ ಚಳವಳಿಯ ಒಬ್ಬ ಅಭಿಮಾನಿ ಸಹ ನನ್ನ ವಿದ್ಯಾರ್ಥಿ ದೇಶದಲ್ಲಿ ನಾನು ದಲಿತ ಚಳವಳಿಗಳಂದ್ರೆ ನನಗೆ ತುಂಬಾ ಇಷ್ಟ ಆ ರೀತಿ ನಿಟ್ಟಿನಲ್ಲಿ ಹಾಗೂ ಹೊಸಳ್ಳಿ ಗ್ರಾಮದಲ್ಲಿ 30 ವರ್ಷಗಳ ತದನಂತರ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸಿದ್ದು ಮತ್ತೆ ಈ ಸಂಘ ಕಾರ್ಯಚಟುವಟಿಕೆಯನ್ನು ಪ್ರಾರಂಭ ಮಾಡಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸದೃಢವಾಗುವ ನಿಟ್ಟಿನಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸಬೇಕಂತೇಳಿ ಎಲ್ಲ ಯುವಕರಿಗೂ ಸಹ ಮತ್ತೊಮ್ಮೆ ಶುಭಾಶಯವನ್ನು ಕೋರ್ತಾ ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಪರವಾಗಿ ಸಂಘಕ್ಕೆ ಸಂಬಂಧಪಟ್ಟಂತೆ ಸುಸಜ್ಜಿತವಾದ ಲೈಬ್ರರಿ ಇರಬಹುದು ಇನ್ನಿತರ ಅಭಿವೃದ್ಧಿ ಕಾಮಗಾರಿಗಳನ್ನು ಅಧ್ಯಕ್ಷರ ಪರವಾಗಿ ಮಾಡ್ಕೊಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ದಲಿತ ಚಳವಳಿಯ ಈ ಆನೇಕಲ್ ತಾಲೂಕಿಗೆ ಅಲ್ಲ ರಾಜ್ಯದಲ್ಲೇನೆ ಹೆಚ್ಚು ಹೊಸಳ್ಳಿ ಅನ್ನೋದು ಒಂದು ಗ್ರಾಮದಲ್ಲಿ ಶ್ರೀಮಂತ ನಮ್ಮ ಕೃಷ್ಣಣ್ಣ ಅವರನ್ನ ಈಗಲೂ ನೆನೆಸ್ಕೊಳ್ತಾರೆ ಇದು ನನ್ನ ಅನುಭವದ ಮಾತು ಯಾಕಂದ್ರೆ ಇಡೀ ರಾಜ್ಯದಲ್ಲಿ ನಾವೆಲ್ಲೇ ಹೋದ್ರೆ ಸರ್ ನಮ್ಮ ಹೊಸಳ್ಳಿ ಅಂದ್ರೆ ಕೃಷ್ಣಣ್ಣವ್ರು ಹೇಗಿದ್ದಾರೆ ಅವ್ರ ಹಿಂದ ಕಾಲದಲ್ಲಿ ಹೆಂಗಿದ್ರು ಅನ್ನೋದನ್ನ ಈಗಲೂ ಕೆಲವರು ನೆನೆಸ್ಕೊಳ್ತಾರೆ ಅದೆಲ್ಲ ನಮ್ಮ ಹೊಸಳ್ಳಿಗೆ ಹೆಮ್ಮೆ ಕೂಡ ವಿಚಾರ ಹಾಗಾಗಿ ಇವತ್ತಿನ ದಿವಸ ನಾವು ನಮ್ಮ ಅಧ್ಯಕ್ಷರಿರ್ಬೋದು ಉಪಾಧ್ಯಕ್ಷರಿರ್ಬೋದು ಸೋ ಯುವಕ ಮಿತ್ರರಲ್ಲಿ ಒಂದು ಆದರ್ಶ ಬರಬೇಕು ಈಗ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕ್ಷೇಮಾಭಿವೃದ್ಧಿ ಸಂಘ ನಡೆಸ್ತಾ ಇದೀವಿ ಅಂದ್ರೆ ಮೊದಲು ನಾವೆಲ್ಲ ಬುಕ್ಕಲ್ಲಿ ನೋಡಿ ಓದಿ ವಿಚಾರ ತಿಳ್ಕೊಳ್ತಾ ಇದ್ವಿ ಈಗಿನ ಕಾಲದಲ್ಲಿ ನಮಗೆ ಈ ಕೊರೋನಾ ಪೀರಿಯಡ್ ಅಂತ 2 ವರ್ಷದ ಈಚೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಜವಾದ ಒಂದು ಇದು ರಿಲೇ ಆಗ್ತಾ ಇದೆ
ಸೊ ಅದನ್ನ ನಾವು ನೋಡಿದಾಗ ಅವರು ಎಷ್ಟು ಕಷ್ಟಪಟ್ಟಿದ್ರು ಸಮಾಜದಲ್ಲಿ ತುಳಿತಕ್ಕೊಳಪಟ್ಟ ಜನಾಂಗಕ್ಕೋಸ್ಕರ ಏನೆಲ್ಲ ಶ್ರಮಪಟ್ಟು ಮತ್ತೆ ಎಷ್ಟೊಂದು ಅವಮಾನಗಳನ್ನ ಅನುಭವಿಸಿ ಆ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ಅದನ್ನ ನಾವು ಒಂದು 1% ಆದ್ರೂ ನಾವು ಅಳವಡಿಸ್ಕೋಬೇಕು. ಬರೀ ನಾವು ಅವ್ರು ಬರೀ ಮಾತಲ್ಲಿ ಹೇಳೋದಲ್ಲ, ಅವ್ರು ನಡೆದ ಹಾದಿಯಲ್ಲಿ ನಾವು ನಡೆಯೋ ರೀತಿ ಪ್ರತಿಯೊಬ್ಬ ಯುವಕರು ಅದನ್ನು ಫಾಲೋಅಪ್ ಮಾಡಿದಾಗ ಅದಕ್ಕೊಂದು ಅರ್ಥ ಬರುತ್ತೆ. ಉದಾಹರಣೆಗೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನದಲ್ಲಿ ಏನೆಲ್ಲ ಕಷ್ಟ ಆಯ್ತು, ಅಷ್ಟೆಲ್ಲ ಕಷ್ಟ ಆಯ್ತು ಮತ್ತೆ ಆ ಕಷ್ಟದ ದಾರಿನ ಸೌದ ಆದ್ಮೇಲೆ ಅವ್ರಿಗೆ ಎಂತ ಐಶ್ವರ್ಯ ಜೀವನಕ್ಕೆ ಆಹ್ವಾನ ಬಂತು. ನೀವು ಈ ಮತಕ್ಕೆ ಬಂದ್ರಿ, ಆ ಮತಕ್ಕೆ ಬಂದ್ರಿ, ಎಲ್ಲ ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂತ ಯಾವುದೇ ದೇಶದಲ್ಲಿ ಆದ್ರೂ ಅವ್ರನ್ನ ಕ್ರಿಶ್ಚಿಯನ್ ಕರೆದ್ರು ಮತ್ತೆ ಮುಸ್ಲಿಂ ಕರೆದ್ರು, ಅವ್ರು ಒಪ್ಕೊಂಡಿಲ್ಲ. ನನ್ನ ದೇಶ, ನನ್ನ ದೇಶದಲ್ಲಿ ನನ್ನ ಬಹು ಜನರಿಗೋಸ್ಕರ ನಾನು ಬಾಳ್ಬೇಕು ಮತ್ತೆ ನನ್ನ ಬಹುಜನರಿಗೋಸ್ಕರ ನಾನು ಮಾಡೋದು ತುಂಬಾ ಇದೆ ಅಂತ ಹೇಳ್ಬಿಟ್ಟು ಆ ನನ್ನ ದೇಶ ನಾನು ಮತ್ತೆ ನನ್ನ ಬಹುಜನ ಅನ್ನೋ ವಿಚಾರಧಾರೆಯನ್ನ ನಮ್ಮೆಲ್ರಿಗೂ ಕೊಟ್ಟಿದ್ದಾರೆ. ಹಾಗಾಗಿ ಅವರ ವಿಚಾರದಲ್ಲಿ ನಾವು ನಡೀತಿರೋದಂದ್ರೆ 1% ಅದು ನಾವು ಅಳವಡಿಸ್ಕೋಬೇಕು. ಹಾಗಾಗಿ ಪ್ರತಿಯೊಬ್ಬರು ಇನ್ನು ಮುಂದೆ ಯಾವುದೇ ಇರಲಿ ಮತ್ತು ಊರಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದಾಗ ಎಲ್ಲ ಕೆಲಸಗಳು ತಂದಾನೆ ಆಗ್ತವೆ. ಮೇಲು ಕೀಲು ಅವೆಲ್ಲ ಬಿಟ್ಟು ಭೇದ ಭಾವ ಬಿಟ್ಟು ಸಣ್ಣ ಪುಟ್ಟ ಬರ್ತವೆ ಬಂಧುಗಳು, ಆ ಬಂಧುಗಳಿಗೆಲ್ಲ ನಾವು ತಲೆ ಕೆಡಿಸ್ಕೋಬಾರದು. 5 ಬೆರಳು ಒಂದೇ ಸಮಯ ಇರಲ್ಲ, 2 ಕೈ ತೀರ್ತಾರೆ ಚಪ್ಪಾಳೆ ಬರುತ್ತೆ. ಹಾಗಾಗಿ ಏನೇ ಸಮಸ್ಯೆ ಇರಲಿ ಆ ಸಮಸ್ಯೆಗೆ ಮದ್ದು ಅಂದ್ರೆ ದೂರದರ್ಶನ ಕೂತ್ಕೊಂಡು ಚರ್ಚೆ ಮಾಡೋಣ, ಆ ಚರ್ಚೆ ಮುಖಾಂತರ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗ್ಲಿ. ಮತ್ತೆ ನಮ್ಮ ಯುವಕ ಮಿತ್ರರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಇನ್ನು ಮುಂದೆ ಹೆಚ್ಚಿನ ಒತ್ತು ವಿದ್ಯಾಭ್ಯಾಸಕ್ಕೆ ಕೊಡ್ರಿ. ನಾವು ವಿದ್ಯೆ ಕಲಿತಷ್ಟು ಆಟೋಮೆಟಿಕ್ ಎಲ್ಲ ತಮ್ಮತಾನೆ ನಮ್ಗೆ ತಿಳುವಳಿಕೆ ಬರ್ತಾ ಹೋಗುತ್ತೆ. ವಿದ್ಯೆಯಿಂದ ಪ್ರತಿಯೊಂದನ್ನು ನಾವು ಕಲಿಬಹುದು ಮತ್ತೆ ಆ ವಿದ್ಯೆಯಿಂದ ನಾವೆಲ್ಲ ಸಾಧನೆಯನ್ನು ಮಾಡಬಹುದು. ಹಾಗಾಗಿ ವಿದ್ಯೆಗೆ ಹೆಚ್ಚು ಒತ್ತು ಕೊಟ್ಟು ಮತ್ತೆ ಹಿರಿಯರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೆದು ಈ ಗ್ರಾಮದಲ್ಲಿ ನಾವೇನು ಇವತ್ತು 3ನೇ ವರ್ಷದಿಂದ ಮುಂದಕ್ಕೆ ನಾವು 3ನೇ ವರ್ಷಕ್ಕೆ ಸೆಲೆಬ್ರೇಟ್ ಮಾಡ್ತೀವಿ, ಈ ಗ್ರಾಮದಲ್ಲಿ ಹುಟ್ಟಿದಂತ ಈ ಅಂಬೇಡ್ಕರ್ ಅಡೇಕಾಸ್ ಇರ್ಬೋದು, ಇಡೀ ರಾಜ್ಯದಲ್ಲಿ ಹೋಗುವಂತ ಕೆಲಸ ನಾವು ಮಾಡೋಣ. ಸರ್ಕಾರದಿಂದ ಸವಲತ್ತುಗಳು ತಗೊಳ್ಳೋದು ಹೇಗೆ ಮತ್ತೆ ನಮ್ಮ ಸಂಸ್ಥೆಯಲ್ಲಿ ನಾವು ಏನೆಲ್ಲ ಮಾಡ್ತಾ ಇದ್ದೀವಿ ಅದನ್ನೆಲ್ಲ ಆಡಿಟಿಂಗ್ ಮಾಡಿ ಅದನ್ನೆಲ್ಲ ಒಂದು ಫೈಲ್ ಮಾಡಿ ಸೊ ಅದನ್ನ ಸರ್ಕಾರದಲ್ಲಿ ಸಿಗುವಂತ ಸೌಲಭ್ಯಗಳು ತಂದು ವಿದ್ಯಾರ್ಥಿ ವೇತನಗಳಿರ್ಬೋದು ಮತ್ತೆ ಬೇರೆ ಬೇರೆ ಸ್ಕೀಮ್ಸ್ ಇರ್ಬೋದು ಲೋನ್ಗಳಿರ್ಬೋದು ಇವೆಲ್ಲ ಆರ್ಥಿಕವಾಗಿ ನಾವು ಬೆಳಿಬೇಕಾಗ್ತೈತೆ. ಹಾಗಾಗಿ ಹೆಚ್ಚು ಒತ್ತು ತಮ್ಮ ಏನು ಇದಿದೆ ಅದನ್ನ ತಾವೆಲ್ಲರೂ ವಿದ್ಯಾಭ್ಯಾಸಕ್ಕೆ ಅಳವಡಿಸ್ಕೊಳ್ರಿ ಮತ್ತೆ ಸಂಸ್ಥೆಯಲ್ಲಿ ಎಲ್ಲರೂ ತಿಂಗಳ ಸಭೆಗೆ ಬಂದು ಕೂತ್ಕೊಳ್ರಿ. ಸುಮಾರು 3 ವರ್ಷ ಆಗಿರ್ಬೋದು ಅನ್ಸುತ್ತೆ. ನಾನು ಮೊದ್ಲಿಂದನೂ ಹೇಳ್ಕೊಂಡು ಬರ್ತಾನೆ ಇದ್ದೆ, ನೀವು ಮುಂದೆ ಹೋಗ್ರಿ, ನಾವು ನಿಮ್ ಹಿಂದೆ ಇರ್ತೀವಿ ಅನ್ನೋ ಮಾತು ನಾನು ಸುಮಾರು ಸರ್ತಿ ಹೇಳಿದ್ದೀನಿ. ನಿಮ್ಗೆ ಏನ್ ಬೇಕೋ ನೀವು ಹೋಗ್ದಿದ್ರೆ ಅದು ಹಿಂದೆ ಬರ್ತಾನೆ ಇರ್ತೈತೆ, ನೀವು ಮುಂದೆ ಹೋಗೋದಿಲ್ಲ. ನಾವು ಮುಂದೆ ಹೋದ್ರೆ ನೀವು ಹಿಂದೆ ಬರ್ತಾ ಇರ್ತೀವ. ಅದಕ್ಕೆ ಯುವಕರಲ್ಲಿ ಒಂದು ಮಾತಂದ್ರೆ, ಮೊದಲು ಅಂಬೇಡ್ಕರ್ ಅವರಾಗ್ಲಿ ಯಾರೇ ಆಗ್ಲಿ ಮೊದಲು ಅವರು ಸ್ಟ್ರೆಂತ್ ಆಗಿರ್ಬೇಕಂತಂದ್ರೆ ಅವರು ಯುವಕರಾಗಿದ್ದಾಗ ಮೊದಲು ಅವ್ರು ನೋಡ್ಕೊಂಡಿದ್ದು ಊಟನ ಆರಿಸ್ಕೊಳ್ತಾರೆ ಫಸ್ಟು. ಊಟ ಇಲ್ಲದಿದ್ದ ಅವ್ರೇನು ಮಾಡೋಕ್ಕಾಗೋದಿಲ್ಲ ಅಂದ್ರೆ ಊಟ ಇದ್ರೆ ಆರೋಗ್ಯ ಇರ್ತೈತೆ, ಆರೋಗ್ಯ ಇದ್ರೆ ಶಿಕ್ಷಣ ಇರ್ತೈತೆ ಅಂತ. ಆರೋಗ್ಯವಾಗಿದ್ರೆ ತಾನೇ ಶಿಕ್ಷಣ ಬರುತ್ತೆ, ಶಿಕ್ಷಣ ಇದ್ರೆ ಉದ್ಯೋಗ ಸಿಗುತ್ತೆ ಅಂತ. ಆಮೇಲೆ ಉದ್ಯೋಗ ಸಿಕ್ಕಿದ್ರೆ ನಾವು ಯಾವ ರೀತಿ ಅದನ್ನ ಡೆವಲಪ್ಮೆಂಟ್ ಮಾಡ್ಕೋಬಹುದು ಅಂತ ನಿಮ್ಗೆ ಗೊತ್ತಿರುತ್ತೆ. ಅದು ಮನೆ ಆಗ್ಲಿ ಇಲ್ಲ ಏನೇ ಆಗ್ಲಿ, ಇಲ್ಲ ನೀವು ಕಾರ್ ತೆಗೆದುಕೊಳ್ತಿರೋ ಏನ್ ಮಾಡ್ತಿರೋ, ಅದು ಡೆವಲಪ್ಮೆಂಟ್ ಬರುತ್ತೆ ಸರ್. ಇಷ್ಟು ಯುವಕ ಮಿತ್ರರಲ್ಲಿ ಬರ್ಬೇಕು. ಮೊದಲು ನಾವು ಆರೋಗ್ಯವಾಗಿರ್ಬೇಕು, ಆರೋಗ್ಯ ಇದ್ರೆ ಶಿಕ್ಷಣ ಬರುತ್ತೆ, ಶಿಕ್ಷಣ ಇದ್ರೆ ನೀವು ಆಟೋಮೆಟಿಕ್ ಉದ್ಯೋಗ ಹೋಗ್ತೀರ. ಇದನ್ನ ನೀವು ನಾನು ಎನಿ ಟೈಮ್ ಬಂದಾಗ ಕೂಡ ಯಾವುದೇ ಒಂದು ಸಮಿಟ್ನಲ್ಲಿ ನಿಮ್ಗೆ ಹೇಳ್ತಾನೆ ಇರ್ತೀನಿ. ಆಮೇಲೆ ನೀವು ಮೊದಲು ಬದುಕನ್ನ ಕಂಡ್ಕೊಳ್ವಿ. ಫಸ್ಟ್ ನೀವು ನಿಮ್ಮದನ್ನ ನೀವು ತಗೊಂಡ್ರೆ ಆಮೇಲೆ ಎಲ್ಲ ಬರುತ್ತೆ ಅಂತ ಅದನ್ನ ನೀವು ದಯವಿಟ್ಟು ಅಳವಡಿಸ್ಕೋಬೇಕು. ಆಮೇಲೆ ನಿಮ್ಗೆ ಏನೇ ಸಹಾಯ ಬೇಕಂದ್ರೆ ರಾಜು ಇರ್ತಾನೆ, ನಾನು ಇರ್ತೀನಿ. ನಿಮ್ಗೆಲ್ಲ ಒಂದು ಅನುಕೂಲಗಳನ್ನ ನಾವು ಮಾಡ್ಕೊಡೋದಕ್ಕೆ ನಾವು ತಯಾರಿದ್ದೀವಿ. ಆಮೇಲೆ ನಮ್ ಮೊದಲನೇ ಬೇಡಿಕೆ ನಿಮ್ ಸ್ಟ್ಯಾಚುದಿಂದ ಪೆಂಡಿಂಗ್ ಇದೆ, ಅದು ನಮ್ಗೆ ಸ್ಥಳ ಅಂದ್ರೆ ಚೆನ್ನಾಗಿ ಮಾಡ್ಬೇಕು ಅಂತ ನಮ್ಗೆ ಐಡಿಯಾ. ನಮ್ ಫಸ್ಟ್ ಜಾಗ ನಮ್ಗೇನೋ ಹಿಡಿಸ್ತಾ ಇಲ್ಲ, ಅದನ್ನ ಬದಲಾಯಿಸಿ ಬೇರೆ ಜಾಗ ಮಾಡ್ಬೇಕು ಅಂತ ಐಡಿಯಾ ಇದೆ. ನೋಡೋಣ, ಒಳ್ಳೆ ಜಾಗದಲ್ಲೇ ಮಾಡೋದಕ್ಕೆ ನನ್ ಮನೇನು ರಾಜಿಗೆ ಹೇಳಿದೆ, ಚಿಕ್ಕದೇ ಅಷ್ಟು ಜಾಗ ಸಾಲಲ್ಲ, ನಮ್ ಬೇರೆ ಕಡೆ ಏನಾದ್ರು ಮಾಡೋಣ ಅಂತಾನು ಐಡಿಯಾ ಇದೆ. ನೋಡೋಣ, ನಿಮ್ಮೆಲ್ಲರ ಸಹಕಾರ ಇರ್ಲಿ.
ನಿಮ್ಗೇನೇ ಬೇಕಾದ್ರೂ ನಮ್ಮ ಸರ್ಕಾರ ಯಾವತ್ತೂ ಎರಡು ರೀತಿಯಲ್ಲಿ ತಾವು ಒಂದು ಆಕ್ಟಿವಿಟಿಯನ್ನು ಮೂರು ವರ್ಷದಿಂದ ಮಾಡ್ತಾ ಇದ್ದೀರ ನಾವು ಗಮನಿಸ್ತಾ ಇದ್ದೀವಿ. ಅದು ಇದೇ ರೀತಿ ಇನ್ನು ಮುಂದೆ ರೀತಿಯೂ ಸಹ ನಮ್ಮ ಗ್ರಾಮದಲ್ಲಿ ಬೆಳೀಲಿ, ತಾಲೂಕಲ್ಲಿ ಬೆಳೀಲಿ, ನಿಮ್ಮ ಹೆಸರು ರಾಜ್ಯ ಮಟ್ಟದಲ್ಲಿ ಕಾಣಿಸ್ಲಿ ಅನ್ನೋದು ನಾನು ಎಲ್ಲ ವೇದಿಕೆ ಸಹಕಾರ ನೀಡೋದಕ್ಕೆ ನಮ್ಮ ಪಂಚಾಯಿತಿ ವೃತ್ತಿಯಿಂದ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಜಿ ಅಧ್ಯಕ್ಷರು ಮಹೇಶ್ವರಿಗಳು ಊರಿನ ಹಿರಿಯರಾದಂಥ ಸುಕ್ಕರೆಡ್ಡಿ ಅವರು ಎಲ್ಲರೂ ನಾವು ಸಹ ಯಾವುದೇ ರೀತಿಯಲ್ಲಿ ತಮ್ಮ ತಮಗೆ ಒಂದು ಕೋಪರೇಷನ್ ಅನ್ನೋದು ಇದೆ, ನಾವು ಬೆಳಿಬೇಕು, ಒಳ್ಳೆ ಕಲ್ಚರ್ ಆಕ್ಟಿವಿಟೀಸ್ ಬರಬೇಕು, ಎಲ್ಲ ರೀತಿಯಲ್ಲೂ ಒಂದು ಯುವ ಮಿತ್ರರು ಏನು ನಾವು ಬಾಲ್ಯದಿಂದ ಬರ್ತೀವಿ ಅವರಿಗೆ ನಮ್ಮ ಆಕ್ಟಿವಿಟೀಸ್ ಏನನ್ನೋದು ಒಂದು ತೊಡಗಿಸ್ತಾ ಇದ್ದೀರಾ, ತುಂಬ ಸಂತೋಷ, ಎಲ್ಲರಿಗೂ ನಾನು ಅಭಿನಂದಿಸ್ತೇನೆ, ತುಂಬ ಇದೇ ರೀತಿ ಸಂಘ ಬೆಳಿಲಿ ಅಂತ ಹೇಳ್ತೀನಿ. ಎಲ್ಲರ ಜೈಬಿಂಗ್ ಚಿಂತನೆಗೆ ಹೇಳ್ತಾ ಇದ್ದೀರಾ, ಭಾಷಣಕ್ಕೆ ಸೀಮಿತ ಆಗಬಾರ್ದು, ಸ್ವಲ್ಪನಾದ್ರೂ ಅಳವಡಿಸ್ಕೊಳ್ರಿ ಅಂತ ಹೇಳ್ಕೊಳ್ತೀನಿ. ಸಂಘದ್ದು ಮೂರು ವರ್ಷದ್ದು ಇವರೆಲ್ಲ ಹೇಳಿದ್ರು ಚಟುವಟಿಕೆಗಳು, 30 ಜನ ಮಾತ್ರ ನೀವು ಮೆಂಬರ್ಸ್ ಮಾಡ್ಕೊಂಡಿದ್ದೀರಾ, ಊರನ್ನ ಎಲ್ಲರನ್ನೂ ಮೆಂಬರ್ಸ್ ಮಾಡ್ಕೋಬೋದು ಸೇವಿಂಗ್ಸಲ್ಲಿ ಮೊದಲನೇದು. ಆಮೇಲೆ ಬ್ಯಾಂಕಲ್ಲಿ ನೀವು ಹೇಳ್ತಾ ಇದ್ದೀರಾ ಲೋನ್ ಕೊಡ್ತಾ ಇದ್ದಾರೆ ಅಂತ, ಸೊ ಅವ್ರ ಹತ್ರ ರೇಟ್ ಆಫ್ ಇಂಟ್ರೆಸ್ಟ್ ಅವ್ರ ಹತ್ರ ಎಷ್ಟಿದೆ ಕೇಳ್ಕೊಳ್ಳಿ, ಮತ್ತೆ ನೀವು ಇಲ್ಲಿ ಇವರಿಗೆ ಲೋನ್ ಕೊಡ್ಬೇಕಂದ್ರೆ ಎಷ್ಟು ಫಿಕ್ಸ್ ಮಾಡ್ಬೇಕಂತ ನೋಡ್ಕೊಳ್ಳಿ. ಪ್ರಾಫಿಟ್ಟು ಬ್ಯಾಂಕ್ಗೆ ಜಾಸ್ತಿ ಹೋಗಂಗಿದ್ರೆ ಇಲ್ಲಿ ನೀವು ಇದು ಮಾಡೋಕ್ಕಾಗಲ್ಲ, ಮತ್ತೆ ಲೋನ್ ಕೊಟ್ಟ ಮೇಲೆ ರಿಕವರಿ ಏನು ಮಾಡ್ಬೇಕು ಅನ್ನೋದನ್ನು ನೋಡ್ಕೊಳ್ರಿ ಆಯ್ತಾ. ಸೊ ನಿಮಗೆ ಹ್ಯಾಂಡಲ್ ಮಾಡೋದಕ್ಕಿಂತ ಒಂದು ECS ಸರ್ವಿಸ್ ಅಂತ ಇರುತ್ತೆ, ಎಲೆಕ್ಟ್ರಾನಿಕ್ಸ್ ಕ್ಲಿಯರಿಂಗ್ ಸರ್ವಿಸ್ ಅಂತ, ಮೋಸ್ಟ್ಲಿ ಅದು ಗೌತಮ್ ಬ್ಯಾಂಕಿಂಗ್ ಇದರಲ್ಲ ಇರುತ್ತೆ. ಸೊ ಅದೊಂದು ಫೆಸಿಲಿಟಿ ತೊಗೊಂಡ್ರೆ ನೀವು ರಿಕವರಿಗೆ ಈಸಿ ಆಗುತ್ತೆ. ಅದು ಬಿಟ್ಟರೆ ಇನ್ನೇನಿಲ್ಲ, ನಾವು ಯಾರ ಜೊತೆ ಸೇರ್ತೀವೋ ಇಲ್ಲ ಒಳ್ಳೆ ಸಜೆಷನ್ ಅದು ರಿಕವರಿಗೆ ಒಳ್ಳೆ ಒಂದು ಕಮೆಂಟಿಂಗ್. ಸೊ ನೆಕ್ಸ್ಟು ಆಮೇಲೆ ನಾವು ಯಾರ ಜೊತೆ ಸೇರ್ತೀವೋ ಆ ಥರ ಬೆಳಿತೀವಿ, ರಿಯಲ್ ಎಸ್ಟೇಟ್ ಅವ್ರ ಜೊತೆ ಸೇರಿದ್ರೆ ರಿಯಲ್ ಎಸ್ಟೇಟು, ಮತ್ತು ನೆಕ್ಸ್ಟು ಓದೋರ ಜೊತೆ ಸೇರಿದ್ರೆ ಓದೋರು, ಮತ್ತು ಇನ್ನು ಆಟ ಆಡ್ಕೊಂಡವ್ರ ಜೊತೆ ಆಟ ಆಡೋರು, ಉದ್ಯಮಿಗಳ ಜೊತೆ ಸೇರಿದ್ರೆ ಉದ್ಯಮಿ, ಯುವ ಮಿತ್ರರು ನೀವು ಎಲ್ಲಿ ಸೇರಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು, ಹಾಳಾಗೋರ ಜೊತೆ ಸೇರಿದ್ರೆ ಹಾಳಾಗೋದು, ಇದು ನಾವು ಎಲ್ಲಿ ನಾವು ಹೋಗಿ ಸೇರಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಅವುಗಳನ್ನ ಬೆಳೆಸ್ಕೊಳ್ರಿ. ಮರ್ಶಮಿ ಅವರು ತುಂಬ ನೀಟಾಗಿ ಹೇಳಿದ್ರು ಆ ಫ್ಲೋ ಹೆಂಗಿತ್ತು ಅಂದರೆ ಊಟ ಮತ್ತೆ ನೆಕ್ಸ್ಟ್ ಆರೋಗ್ಯ ಮತ್ತೆ ಶಿಕ್ಷಣ ನೀಟಾಗಿ ಹೇಳಿದ್ರು, ಅದನ್ನ ಇವೆಲ್ಲನೂ ಬಳಸ್ಕೊಂಡು ನಾವು ಮಾಡಬೇಕು. ಈಗ ನಾವು ಎಷ್ಟೇ ಶಿಕ್ಷಣ ಪಡೆದ್ರು ಎಲ್ಲಿ ಉದ್ಯೋಗ ಸಿಗ್ತಾ ಇಲ್ಲ. ಸೊ 2013 ನಂತರ ಯಾವುದೇ ಒಂದು ಏನೋ ಗೌರ್ಮೆಂಟ್ ಕೆಲಸಗಳು ಸೆಂಟ್ರಲ್ ಗೌರ್ಮೆಂಟ್ ಕೆಲಸಗಳು ಯಾವುದೂ ಆಗ್ತಾ ಇಲ್ಲ, ಆಗಿದ್ದು ಒಂದು ಎರಡು ಅದರಲ್ಲೂ ಅವ್ರು ಬೇಕಾಗಿರೋರನ್ನ ಆಯ್ಕೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಸೊ ಸೆಲೆಕ್ಷನ್ ಕಮಿಟಿನಲ್ಲಿ ಏನಾಗ್ತಾ ಇದೆ ಅಂದರೆ ಯಾರಿದ್ದಾರೆ ಅಂದರೆ ಅಪ್ಪರ್ ಕಾಸ್ಟ್ ಅವ್ರು ಯಾರಿರ್ತಾರೋ ಅವರು, ಈಗ ನಮ್ಮಲ್ಲಿ ಬೇಕಾಗಬಾರ ಒಂದು ಪೊಲೀಸು ಇನ್ಸ್ಪೆಕ್ಟರ್ ಆ ಥರ ಉದ್ಯೋಗಗಳಿಗೆ ಹೋದಾಗ ನಾವು ನಮ್ಮ ಶಿಕ್ಷಣದ ಮೇಲೆ ಮತ್ತು ನಮ್ಮ ದೇಹದ ಇದ್ರ ಮೇಲೆ ನಾವು ಆಯ್ಕೆ ಆಗ್ಬೋದು ಅಂದ್ಬಿಟ್ಟು ಯಾರು ತುಂಬ ಪ್ರಯತ್ನ ಪಟ್ಟು ಹೋಗ್ತಾ ಇದ್ದಾರೋ ಅವ್ರಿಗೆಲ್ಲನೂ ಅದು ಆಗ್ತಾ ಇಲ್ಲ. ಸೊ ಇದ್ರ ಜೊತೆಗೆ 40 ಲಕ್ಷ ಮಿನಿಮಮ್ ಇಂದ 1 ಕೋಟಿ ತನಕ ಟಾರ್ಗೆಟ್ ಇದೆ. ಸೊ ನಮಗೆ ಟಾರ್ಗೆಟ್ ಫಸ್ಟ್ ಏನು ಕೊಡ್ತಾ ಇದ್ರೆ ಶಿಕ್ಷಣ ಕೊಟ್ಟರೆ ಉದ್ಯೋಗ ಸಿಗ್ತಾ ಇತ್ತಂದ, ಈಗ ಶಿಕ್ಷಣ ಜೊತೆಗೆ ಉದ್ಯೋಗ ಸಿಗ್ತಾ ಇಲ್ಲ. ಸೊ ನಾವು ಏನಾದರೂ ಮಾಡಿದ್ರೆ ದೊಡ್ಡ ISO IPS ಲೆವೆಲಲ್ಲಿ ಅದೊಂದಕ್ಕೆ ಗುರಿ ಇಟ್ಟರೆ ಮಾತ್ರ ಸೊ ಅದೊಂದು ನಾವು ಸಕ್ಸಸ್ ಆಗ್ಬೋದು, ಮಿಕ್ಕಿದ್ದು ಯಾವುದೂ ಆಗ್ತಾ ಇಲ್ಲ. ಸೊ ಇದ್ರ ಜೊತೆಗೆ ನಾವು ಉದ್ಯಮಿಗಳಾಗಬೇಕು. ಈಗಿನ ಕಾಲಕ್ಕೆ ನಾವು ಒಂದು 20 ವರ್ಷ ಮುಂದಕ್ಕೆ ಅಡ್ವಾನ್ಸ್ಡ್ ಯೋಜನೆಗಳನ್ನ ಮಾಡಿಕೊಂಡು ಈಗ ನಮ್ಗೆ ಗೊತ್ತಿರೋ ಕಲೆಗಳನ್ನ ಬಳಸ್ಕೊಂಡು ನಾವು ಉದ್ಯೋಗಗಳಾಗಬೇಕು. ಈಗ ನಾವೆಲ್ಲ ಮೊದಲೆಲ್ಲ ನಾವೆಲ್ಲದನ್ನು ಒಂದು ಸಾಂಸ್ಕೃತಿಕ ಯಾವ್ಯಾವ್ದಿತ್ತು ನಮ್ಮ ಕಲೆಗಳು ಅದನ್ನು ನಾವು ಯಾವುದೂ ಮಾಡ್ತಾ ಇಲ್ಲ. ಸೊ ಈಗ ಬೇಕೋ ಬೇಡವ ಕೆಲವರು ಓದ್ತಿದ್ದವರೆಲ್ಲರೂ ಈಗ ನಮ್ಮ ಚಟ ಕಟಕ್ ಬರ್ತಾರಲ್ಲ, ಸೊ ಅವರಿಂದ ಹಿಡಿದು ಅವ್ರಿಗೆ 50,000 ಇವಾಗ ಆಯ್ತಾ, ತಮಟೆ ಹೊಡೆಯವ್ರಿಗೆ 40,000, ಮತ್ತೆ ಇದೇ ತರ ಪ್ರತಿಯೊಂದು ವಿದ್ಯೆಗಳು ನಮಗೆ ನಾವೆಲ್ಲ ಅದನ್ನ ಏನೋ ಕೀಳಿರ್ಬೇಕು ಅಂದ್ಕೊಂಡು ಬಿಟ್ಬಿಟ್ಟಿದ್ದೀವಿ. ಸೊ ಅದು ನಮ್ಮ ವಿದ್ಯೆ ಏನೋ ವಿದ್ಯೆಗಳಾಗಿತ್ತು ನಮ್ಗೆ ಅದು ಉದ್ಯಮ ಆಗ್ತಾ ಇತ್ತು ಅಂದ್ರೆ ಯಾರು ಓದಕ್ ಬರ್ತಾರೆ ಅದ್ರ ಟ್ಯಾಲೆಂಟ್ ಇರೋರು ಸಿಂಗಿಂಗ್ ಆಗ್ಲಿ ಒಂದು ಇದಾಗ್ಲಿ ಎಲ್ಲ ಬಳಸ್ಕೊಳ್ತಾ ಇದ್ವಿ, ಈಗ ನಾವು ಯಾವ್ದು ಬಳಸ್ತಾ ಇಲ್ಲ. ಸೊ ನಂದ್ ಕುಮಾರ್ ನಾವೆಲ್ಲ ಸೇರಿ ಒಂದು ಟೀಮ್ ಮಾಡ್ತಾಗ ನಾವು ಕೇಳಿ ಅವರು ಏನು ಬಂದಿದ್ದಾನೆ ತಮಟೆದು ಒಂದ್ಸಲಿ ಹೇಳ್ಕೊಟ್ರು, ಅದಾದ್ಮೇಲೆ ಮತ್ತೆ ಅದ್ಯಾವುದು ಆ ಥರ ಆಗಿಲ್ಲ. ಯಾವ್ದಾದ್ರೂ ಒಂದು ವಿದ್ಯೆನಲ್ಲಿ ಒಂದಷ್ಟು ಜನ ಸಕ್ಸಸ್ ಆಗತ್ತಲ್ಲ. ಮತ್ತೆ ಈಗ ಕಂಪ್ಯೂಟರ್ ಬಂದಿದೆ, ಈ ಕಂಪ್ಯೂಟರ್ ಕತ್ಕೊಂಡ್ರೆ ಈಗ ಒಂದು ಯಾವ್ದು ಈಗ ಬ್ಯಾನರ್ ಕ್ರಿಯೇಷನ್ಸ್ ಆಗಿ ಈ ತರ ಒಂದಷ್ಟು ಜನನ ಫಿಕ್ಸ್ ಮಾಡಿಕೊಂಡು ನೀಟಾಗಿ ಸಂಘದ ವತಿಯಿಂದ ಕೆಲಸಗಳಾಗ್ಲಿ ಈ ತರ ತುಂಬ ಸದ್ಬಳಕೆ ಆಗಲಿ ಅಂತ ಹೇಳ್ತಾ ಒಂದು ಗಡಿಗೆ ಕುಡಿದ ಇವ್ರದ ತರಬೇತಿ ಮಾಡಬೇಕು, ಹಾಗೂ ನಮಗೆ
ಲೈಬ್ರರಿ ಒಂದು ರಸ್ತೆ ಮಾಡ್ಕೊಡಬೇಕು, ಸ್ಟ್ಯಾಚು ರೆಡಿ ಮಾಡಬೇಕು ಅಂತ ಎಲ್ಲ ಒಂದು ಡಿಮ್ಯಾಂಡ್ ನೋಟಿಸ್ ಕೊಟ್ಟಿದ್ದಾರೆ. ಈಗ ನಾವು ಒಂದೊಂದು ಅಂತಂತವಾಗಿ ಈಗ ನಾವು ಪ್ರಾರಂಭ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಗ್ರಾಮ ಪಂಚಾಯತ್ ವತಿಯಿಂದ ನಾವು ಈಗ ಒಂದು ಭರವಸೆ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಗ್ರಂಥಾಲಯನ ಅತಿ ಶೀಘ್ರದಲ್ಲೇ ಕಟ್ಟಿಕೊಟ್ಟು ಅಂತಾರಾಷ್ಟ್ರೀಯ ಗ್ರಂಥಾಲಯ ಅಂತ ಜಂಕ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಗ್ರಂಥಾಲಯ ಮಾಡೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮ್ಮ ಸಂವಿಧಾನ ಬುಕ್ ಬರೆದಿದ್ದಾರೆ ಆ ಬುಕ್ ಬಂದು ಇರೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೀವಿ. ಆ ಬುಕ್ ಸ್ಟೇಜ್ ಬಂದು ಸ್ಟೇಟ್ 5 ಫೀಟ್ಗೆ 5 ಫೀಟ್ 10 ಫೀಟ್ ಅನ್ನೋ ಬರುತ್ತಂತೆ ಬುಕ್ಕು. ಅದು ಕೇರಳ ರಾಜ್ಯದಲ್ಲಿ ಒಂದು ಕೊಟ್ಟಿದ್ದಾರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದೇನೋ ಕೊಟ್ಟಾಗಿದ್ದಾರೆ. ಯನ್ನಾಗರದಲ್ಲಿ ಪಂಚಾಯತ್ನಲ್ಲಿ ಗ್ರಂಥಾಲಯ ಆ ಬುಕ್ಕನ್ನ ತರೋದಕ್ಕೆ ನಮ್ಮ ಉಪಾಧ್ಯಕ್ಷ ಕುಮಾರಣ್ಣ ಬೆನ್ನೆಲುಬು ಕಾದಿದ್ದಾರೆ. ಅಂದರೆ ಅದು ತರೋದಕ್ಕೆ 100ಕ್ಕೆ 100 ಲಕ್ಷ. ಈಗಾಗಲೇ ನಾವು ಚರ್ಚೆ ಮಾಡೋದಕ್ಕೆ ಒಂದು ರೌಂಡ್ ಮಾತಾಡಿದ್ದೀವಿ. ಎರಡನೇ ಬಾರಿ ನಮ್ಮ ಉಪಾಧ್ಯಕ್ಷ ಜೊತೆ ಮಾತಾಡಬೇಕಾದನ್ನ. ಗ್ರಂಥಾಲಯ ಕಟ್ಟೋದಲ್ಲ ಸರ್ ಮುಖ್ಯ, ಕೇರಳದಲ್ಲಿ ಆ ಬುಕ್ ತಂದು ಮಡಗಿದ್ದಾರೆ ಸಾಹೇಬರು ಬರ್ತಿರೋದು. ಅದೇ ಬುಕ್ ಇಂಡಿಯಾ ಲೆವೆಲಲ್ಲಿ 10-15 ಬುಕ್ಸ್ ಇದೆ ಅಂತೆ, ಅದನ್ನು ಕಾಪಿ ಮಾಡ್ತಾ ಇದಾರೆ ಅಂತ. ಕಾಪಿ ಇದು ತಗೊಂಡ್ಬಂದ್ರೆ ಬೈ ಹ್ಯಾಂಡ್ ರೈಟಿಂಗ್ ಓನಾಗಿ ಬರೆದಿರೋ ಬುಕ್ ಅದು, ಅದಕ್ಕೆ ಸೆಕ್ಯೂರಿಟಿ ಮಾಡಬೇಕಾಗುತ್ತೆ, ಸಿಸಿ ಕ್ಯಾಮ್ರಾ ಮಾಡಬೇಕಾಗುತ್ತೆ. ಅವೆಲ್ಲ ಮಾಡೋದಕ್ಕೆ ಶತಪ್ರಯತ್ನ ಮಾಡೋದಕ್ಕೆ ನಾವಿಬ್ಬರು ಶ್ರಮ ಪಡ್ತೇವೆ. ಆಮೇಲೆ ಎರಡನೇದಾಗಿ ನಮ್ಮ ಯುವಕರು ಮೇಳೆಷ್ಟು ಇಬ್ಬರು ಇದ್ದೀರ ಅಷ್ಟೇ, 34 ಜನ. ಗಣೇಶ ಹಬ್ಬ ಬಂದಾಗ 100 ಜನ ಕುಡಿದು ಕುಟ್ಟಿಸ್ಕೊಂಡು ಸೇರ್ತಾರೆ. ಪ್ರೋಗ್ರಾಮ್ ಮಾಡಿದಾಗ 30 ಜನ ಇಂಡಿಪೆಂಡೆಂಟ್ ಟೀಮ್ ಮಾಡ್ತಾ ಇದೀರಾ. ಎರಡು ಟೀಮ್ನ ಒಂದುಗೂಡಿಸೋದಕ್ಕೆ ಮರಿಯಾಗ್ಬೋದು, ನಮ್ಮ ಸುಗರ್ಟ್ ಹೋಗಿ ಕೃಷ್ಣ ಹೋಗೋದು ನಾವೆಲ್ಲ ಸೇರ್ಬೇಕು ಎರಡು ಟೀಮ್ ಗಣೇಶ್ ಅವ್ರು ಸೇರ್ಸೋದಕ್ಕೆ. ಅದೇ ತರ ಇಲ್ಲಿ ಸೇರ್ಕೊಂಡು ಮಾಡಿದ್ರೆ ನಮ್ಗೆ ಇನ್ನೂ ಒಂದು ಖುಷಿ ಆಗ್ತದೆ. ಸಂಘ ಅನ್ನೋದಕ್ಕಿಂತ ವಿಶ್ವಾಸ ಕರೆಸ್ಕೊಂಡು ಎಲ್ಲಾರದು ಮೆಂಬರ್ಶಿಪ್ ತಗೊಳ್ಳಿ, ನಮ್ ಸಪೋರ್ಟ್ ಮಾಡೋ ಪ್ರತಿಯೊಂದು ಇದರಲ್ಲಿ ಒಂದೇ ಕಮ್ಯುನಿಟಿಗೋಸ್ಕರ ಮೆಂಬರ್ಶಿಪ್ ತಗೊಂಡ್ಬಿಡಿ. ಊರಲ್ಲೆಲ್ಲ ತಗೊಂಡು ಒಂದು ಸ್ಟೇಜಿಗೆ ತಗೊಂಡೋಗಿ ಆ ಸ್ಟೇಜಿಗೆ ತಗೊಂಡೋಗಿ ಒಳ್ಳೆ ಕಾರ್ಯಗಳನ್ನ ನಾವು ನಿಮ್ ಜೊತೆ ಕೈ ಜೋಡಿಸ್ಕೊಂಡು ನಾವು ಶ್ರಮ ಪಡ್ತೀವಿ. ಈ ಉದ್ಘಾಟನಾ ಕಾರ್ಯಕ್ರಮದ ದಿನದಂದು ಮನೆ ಮನೆಗೂ ಗಿಡ ಅನ್ನೋ ಒಂದು ಈವೆಂಟ್ಸ್ ನ ನಂದಕುಮಾರ್ ಹಾಗೂ ಸಂಘದ ಎಲ್ಲ ಪದಾಧಿಕಾರರು ಹಮ್ಮಿಕೊಂಡು ನಮ್ಮ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಅವ್ರ ಹತ್ರ ಹೇಳಿದಾಗ ಪ್ರತಿಯೊಂದು ಅವರೇ ಉಸ್ತುವಾರಿ ತಗೊಂಡು ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಶಿಕ್ಷಣಕ್ಕೆ ಒತ್ತು ಕೊಡಬೇಕು, ಇದು ನಮ್ಮ ಟ್ರಸ್ಟ್ನ ಮುಖ್ಯ ಉದ್ದೇಶ ಅಂತ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ನಮ್ಮ ಯುವಕ ಮಿತ್ರ ರಾಜಣ್ಣ ಅವರು ಹಾಗೂ ಮರಿಸ್ವಾಮಿ ಅವ್ರ ಹತ್ರ ಡಿಸ್ಕಸ್ ಮಾಡಿದಾಗ ನಮಗೆ ಏನು ಸವಲತ್ತು ಸಿಗಲಿಲ್ಲ ಆ ಸವಲತ್ತು ನಿಮಗೆ ಸಿಗಲಿ, ನಿಮಗೆ ಬೆಂದಿದೆ ನಾವಿರ್ತೀವಿ, ನಿಮ್ಗೆ 10 ಕಂಪ್ಯೂಟರ್ ಬೇಕಾದ ವ್ಯವಸ್ಥೆ ಮಾಡ್ತೀವಿ ಅಂತ ಈಗ ಸುಮಾರು 6 ಕಂಪ್ಯೂಟರ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಹಾಗೂ ಪಂಚಾಯತಿ ವತಿಯಿಂದ ಯಾರನ್ನೋ ಒಬ್ಬ ಟೀಚರ್ನ ಕರೆಸ್ರಿ, ಆದಷ್ಟು ಬೇಗ ಅವ್ರಿಗೆ ಒಂದು 5,000 ಕೊಡಿಸೋ ಥರ ನಾನು ಮಾತಾಡ್ತೀನಿ ಅಂತಲೂ ಹೇಳಿದ್ದಾರೆ. ಇದನ್ನ ಎಲ್ಲ ಗ್ರಾಮದ ಎಲ್ಲ ಬಡ ಮಕ್ಕಳು ಉಪಯೋಗಿಸ್ಕೋಬೇಕು, ಬಡವರೇ ಆಗಿರ್ಬೋದು ಯಾರೇ ಆಗಿರ್ಬೋದು ಯಾರು ಬೇಕಾದರೂ ಇದನ್ನು ಬಳಕೆ ಮಾಡ್ಕೋಬೋದು. ಈ ವ್ಯವಸ್ಥೆ ಎಲ್ಲರೂ ಮಾಡೋಕ್ಕಾಗಲ್ಲ, ಶಿಕ್ಷಣ ಮಹತ್ವ ಗೊತ್ತಿರೋನೇ ಮಾಡೋಕ್ಕಾಗೋದು. ಸೊ ಇದು ಒಂದು ಹೆಮ್ಮೆ ವಿಚಾರ ಅಂತ ಹೇಳ್ಬೋದು. ಅದೇ ರೀತಿ ನಮ್ಮ ಮಾಜಿ ಅಧ್ಯಕ್ಷರು ಮರಸ್ವಾಮಿ ಅವರು ತುಂಬ ಸೊಗಸಾಗಿ ಅಂಬೇಡ್ಕರ್ ಸಂಘ ಅಂದರೆ ಏನಂತ ತುಂಬ ಸೊಗಸಾಗಿ ಫಸ್ಟು ಶಿಕ್ಷಣ ಸಂಘಟನೆ ಹೋರಾಟ ಯಾವ ರೀತಿನೋ ಅದೇ ರೀತಿ ಫಸ್ಟು ಅಷ್ಟೇ ಇದೆ, ನಾವು ಬರೀ ಅಧ್ಯಕ್ಷರು ಉಪಾಧ್ಯಕ್ಷರು ಖಜಾಂಚಿಗಳು ಇಷ್ಟೇ ಜನ ಇದ್ವಿ, ಈ ಒಂದು 35-40 ಜನ ಬರ್ತಾ ಇದ್ದಾರೆ. ಈಗ ನಾಗರಾಜ್ ಹೇಳಿದಂಗೆ 100 ಜನ ಹುಟ್ಟೋ ಪ್ರಯತ್ನನು ಸದ್ಯದಲ್ಲೇ ಮಾಡ್ತೀವಿ ನಾವು. ಅದೇ ರಾಜೇಂದ್ರ ಹೇಳಿದಂಗೆ ಅದೊಂದು ಬಣ ಗಣೇಶ ಇದೊಂದು ಬಣ ಗಣೇಶ ಇದೆಲ್ಲ ಬಿಟ್ಟು ಒಗ್ಗಟ್ಟಾಗಿ ಎಲ್ಲ ಮಾಡೋಣ. ಜೊತೆಗೆ ಭದ್ರಾವತಿಯಲ್ಲಿ ಅವಾಗ ಕಾಲೇಜ್ ಡೇಸ್ ಅಲ್ಲಿ ಇದ್ದಿದ್ದು 85-86 ಬಟ್ ಡಿ ಎಸ್ ಎಸ್ ಹುಟ್ಟಿದ್ದೆ ಅಲ್ಲಿಂದಾನೆ ಅನ್ಸುತ್ತೆ, ಶಿವಮೊಗ್ಗ ಭದ್ರಾವತಿ. ಅವಾಗ ನಾವು ತುಂಬ ಇಂಟೆಲೆಕ್ಚುಯಲ್ಸ್ ಅಂತ ಹೇಳ್ತಾರೆ ಆ ಥರ ಎಲ್ಲ ಪ್ರೊಫೆಸರ್ಗಳು ಇಂಥ ಲೆಕ್ಚರ್ಸು ಅಂಥವ್ರಿಂದನೇ ಸಂಘಟನೆ ಹುಟ್ಟುಬಂತು. ಅಣೆಕಲ್ ಭಾಗದಲ್ಲಿ ನಾವು ಕೇಳ್ತಾ ಇದ್ದೀವಿ ಚಂದ್ರ ಶ್ರೀನಿವಾಸು ಅಣ್ಣಯ್ಯಪ್ಪ ಈ ಥರ ತುಂಬ ಜನ ಆ ಕಡೆ ಬರೋರು, ಒಳ್ಳೊಳ್ಳೆ ಇದೆಲ್ಲ ಹೇಳೋರು, ಗೀತೆಗಳೆಲ್ಲ ಹೇಳ್ಕೊಂಡು ಕ್ರಾಂತಿ ಗೀತೆಗಳಿಗೆ ಈ ಕಡೆಯಿಂದಾನೆ ಫೇಮಸ್ಸು. ಅದನ್ನು ಅವಾಗವಾಗ ಮಾಡ್ತಾ ಇದ್ರು, ಬಟ್ ಅವಾಗ ಅವನು ಸಣ್ಣ ಹುಡುಗರು 19-20 ವರ್ಷ ಇರ್ಬೋದು ಅವಾಗ ಆ ಟೈಮಲ್ಲಿ ಇದ್ವಿ. ಆಮೇಲೆ ನಾವು ಈ ಕಡೆ ಪ್ರೊಫೆಷನಲ್ ಬಂದ್ಮೇಲೆ ಅಷ್ಟೊಂದು ಇದಾಗಿಲ್ಲ, ಬಟ್ ನಾಗರಾಜು ಇವರ ನಾವೆಲ್ಲ ಸೇರ್ಕೊಂಡು ತುಂಬ ಕೆಲಸ ಮಾಡ್ತಾ ಇದ್ದೀವಿ.
ನಮ್ಮ ಕೈಲಾದಷ್ಟು ದುಡುಗಿಸ್ಕೊತಿದ್ವಿ ಸಮಾಜ ಸೇವೆಗಳಲ್ಲಿ ನಿಮ್ಮಂಥದ್ದು ಸಹಕಾರ ಇರಲಿ ಅಂತ ಹೋಗೊಟ್ಟಿಲ್ಲ ಇಲ್ಲಿ ಎಷ್ಟೋ ಬೆಡ್ ರೀಚ್ ಇರ್ಬೋದು ಬಾಯಕ್ಕೆ ಇರ್ಬೋದು ಎಲ್ಲರೂ ಮಾತಾಡ್ತಾರೆ ಆದರೆ ಯಾರನ್ನ ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ತಾ ಇದ್ದೀವಿ ಅಧಿಕಾರ ಅನ್ನೋದು ಶಾಶ್ವತವಾಗಿರಲ್ಲ ತಾವು ಮಾಡಿದ ಕೊಡುಗೆಗಳು ಹಾಗೂ ಜನರ ಒಂದು ಕಷ್ಟಗಳನ್ನ ಹಾಗೂ ಅವರ ತೊಡಕುಗಳನ್ನ ತೊಂದರೆಗಳಿಗೆ ಆಲಿಸಿದವರು ಮಾತ್ರ ಪ್ರತಿನಿಧಿಗಳು ಹೆಸರು ಶಾಶ್ವತವಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಷ್ಟು ದಿನ ಆದ್ರೂ ನಾವು ಅವ್ರನ್ನ ಯಾಕೆ ಜ್ಞಾಪಿಸ್ಕೊಳ್ತೀವಿ ಅಂತ ಹೇಳಿದ್ರೆ ಅವರು ಓದು ಅಷ್ಟು 8 PhDಗಳು ಮಾಡಿದ್ರು ಸಹ ಯಾವುದೇ ಕೆಲಸಕ್ಕೆ ಹೋಗಿ ಸಂಬಳ ತಗೊಳ್ಳದಿರೋ ಸಮುದಾಯಕ್ಕೆ ಬಹುಜನರಿಗಾಗಿ ಬರೀ ಎಸ್ಸಿ ಎಸ್ಟಿಗಲ್ಲ ರಿಸರ್ವೇಷನ್ ಎಲ್ಲರಿಗೂ ಇದೆ ಈಗ ರೀಸೆಂಟ್ 10% ಬ್ರಾಹ್ಮಣರು ಕೂಡ ರಿಸರ್ವೇಷನ್ ತಗೊಂಡ್ರು ಯಾವುದೇ ಒಂದು ಹೋರಾಟ ಮಾಡಿದಿಲ್ಲ ಸೊ ಹಾಗಾಗಿ ನಾವು ಆ ಹೋರಾಟದ ಒಂದು ನಾವು ತಿಳ್ಕೊಬೇಕಾದ್ರೆ ಅಂಬೇಡ್ಕರ್ ಚಿಂತನೆಗಳು ಮಾತ್ರ ಇದೆ ಯುವಕರಿಗೆ ಮೂಡಿಸಬೇಕಾಗಿದೆ ಅದು ಈ ಎರಡು ಬೇಡಿಕೆಗಳನ್ನ ದಯವಿಟ್ಟು ಪಂಚಾಯಿತಿ ಕಡೆಯಿಂದ ಮತ್ತೆ ಪರಿಶೀಲನೆ ಮಾಡಿ ಅದನ್ನ ಅದೇ ರೀತಿ ಮೆಗಾ ಕಂಪನಿಯವರು ಯಾವುದು ಕಳಪೆ ಕಾಮಗಾರಿ ರಸ್ತೆಯನ್ನ ಮಾಡಿದ್ದಾರೆ ರಾತ್ರಿ ಬಂದು ಅದು ಎಲ್ಲರಿಗೂ ಗೊತ್ತಿರುತ್ತೆ ನಮಗೂ ಗೊತ್ತು ನಿಮ್ಗೆ ಪ್ರೆಷರ್ ಇರುತ್ತೆ ಅಂತ ಯಾಕಂತ ಹೇಳಿದ್ರೆ ನೀವು ನಾವು ಇಲ್ಲಿ ಜನಪ್ರತಿನಿಧಿಗಳು ಇಲ್ಲಿ ಹತ್ರ ಇದ್ದಾರೆ ಅಂತ ಮನೆ ಪಕ್ಕದಲ್ಲಿ ಬಯೋದು ಈಸಿನೇ ಆದ್ರೆ ದೂರದಲ್ಲಿ ಒಂದು ಆನೆ ಇರುತ್ತೆ ಅದು ಯಾವುದು ಅಂತ ಹುಡುಕ್ಬೇಕಾಗಿದೆ ಅದ್ರ ಜೊತೆನಲ್ಲಿ ನೀವು ಮಾತಾಡುವಾಗ ನಾವು ನಿಮ್ಗೆ ಕೊರಳಾಗ್ಬೇಕಾಗಿದೆ ಅದನ್ನ ನಾವು ಮಾಡ್ತೀವಿ ಸಂಘದ ವತಿಯಿಂದ ಮಾಡ್ತೀವಿ ಹಾಗೂ ಊರಿನ ಪಂಚಾಯಿತಿಯನ್ನ ಒಗ್ಗೂಡಿಸುವಂತಹ ಶಕ್ತಿ ನಮ್ಮಲ್ಲಿದೆ ದಯವಿಟ್ಟು ಇದಕ್ಕೆ ತಾವು ಹೋಗೊಟ್ಟು ಈ ರಸ್ತೆಯನ್ನ ಮತ್ತೆ ಮರುಪರಿಶೀಲನೆ ಮಾಡಿ ನವೀಕರಣ ಮಾಡ್ಕೊಡ್ಬೇಕಂತ ಕೇಳ್ಕೊಳ್ತೀನಿ ಯಾಕಂದ್ರೆ ಏಕಾಏಕಿ ಇಲ್ಲಿ ಯಾರನ್ನೂ ಯಾರನ್ನು ದೂಷಿಸುವಂತದ್ದಿಲ್ಲ ಇದು ಇದೊಂದು ಸರ್ಕಾರದ ಚಟುವಟಿಕೆಗಳು ಇರ್ಬೋದು ಯಾವುದೇ ಒಂದು ರೀತಿಯಲ್ಲಿ ನಡೀತಾ ಇರುತ್ತೆ ಸೊ ಅದರಿಂದ ತಾವು ನಮ್ಮ ಈ ಎರಡು ಬೇಡಿಕೆಗಳು ಮೂರು ಬೇಡಿಕೆಗಳನ್ನು ಒಂದು ಲೈಬ್ರರಿಕರಣ ಮಾಡ್ಕೊಳ್ಬೇಕು ಒಂದು ಕಸ ವಿಲೇವಾರಿ ಘಟಕವನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಹಾಗೂ ರಸ್ತೆಯನ್ನ ಸ್ಥಾಪಿಸ್ಕೊಳ್ಬೇಕು ಯಾಕಂದ್ರೆ ಅದು ತುಂಬಾ ಮುಖ್ಯವಾಗಿದೆ ನಮ್ಮ ಮಕ್ಕಳಿಗೆ ಓಡಾಡೋದಕ್ಕೆಲ್ಲ ಅಂಬೇಡ್ಕರ್ ಅಂದ್ರೆ ಫಸ್ಟ್ ಅವ್ರನ್ನ ತಿಳ್ಕೊಬೇಕು ನಾವು ಎರಡನೇದು ಅವ್ರನ್ನ ಅಟ್ಲೀಸ್ಟ್ ಒಂದು 2% ಆದ್ರೂ ಫಾಲೋ ಮಾಡ್ಬೇಕು ಸೊ ನಾವೇನ್ ಮಾಡ್ತೀವಿ ಇಲ್ಲಿ ಅಂಬೇಡ್ಕರ್ ಜಯಂತಿವಿ ಅಲ್ಲ ಗಣೇಶನ್ ಇರ್ತೀವಿ ಮನೆಯಲ್ಲಿ ಸಿಕ್ಕಾಪಟ್ಟೆ ಹೂನಾರ ಕಾಕೊಂಡು ಮೆರವಣಿಗೆ ಮಾಡ್ತಾ ಇರ್ತೀವಿ ಸೊ ನಾನು ಈ ಪರ್ಟಿಕ್ಯುಲರ್ ಆಗಿ ಒಬ್ಬರ ಬಗ್ಗೆ ಮಾತಾಡೋದಲ್ಲ ಇಟ್ಸ್ ಎ ಜನರಲ್ ಕಾನ್ಸೆಪ್ಟ್ ಇದು ನಮ್ಮಲ್ಲಿರೋದು ಈಗಿನ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂದ್ರೆ ದಲಿತರು ದಲಿತರಿಂದನೇ ರಕ್ಷಣೆ ಪಡಿಬೇಕು ಆ ತರ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ದೇಶದಲ್ಲಿ ಬೇರೆಯವರು ಶೋಷಣೆ ಮಾಡೋದು ಬಿಡ್ರಿ ನಮ್ಮನ್ನ ನಮ್ಮವರು ಶೋಷಣೆ ಮಾಡೋದೇ ಜಾಸ್ತಿ ಆಗಿದೆ ಬಲಿತ ದಲಿತವರು ಕುಳಿತ ದಲಿತವರು ಇದು ಎರಡು ವರ್ಗ ಇದೆ ಈಗ ಪ್ರೆಸೆಂಟ್ ದೇಶದಲ್ಲಿ ಎಲ್ಲಿ ಉದ್ಯಮಗಳು ಚೆನ್ನಾಗಿದೆ ಎಲ್ಲಿ ನಗರ ಬೆಳವಣಿಗೆ ಆಗಿದೆ ಈ ಜಾಗದಲ್ಲಿ ಈ ವ್ಯವಸ್ಥೆ ಇದೆ ನಾವಿರೋದು ನಗರದಲ್ಲಿದ್ದೀವಿ ಈ ನಗರ ವ್ಯವಸ್ಥೆಯಲ್ಲಿ ಏನಾಗುತ್ತೆ ಅಂದ್ರೆ ಕಾರ್ಪೊರೇಟ್ ಮಾಫಿಯಾಗಲಿದೆ ಮೊದ್ಲೇನ್ ಮಾಡ್ತಾ ಇದ್ರು ಶಿಕ್ಷಣ ಶಿಕ್ಷಿತರಾಗಿ 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 ಅಂತ ಹೇಳಿದ್ರು ಶಿಕ್ಷಿತರಾಗಿ ಅಂತ ಹೇಳಿ ನಿಮ್ ಗೌರ್ಮೆಂಟ್ ಸ್ಕೂಲ್ ಕೊಟ್ಟರು ಅವ್ರು ಕಾರ್ಪೊರೇಟ್ ಆಗಿ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಕಟ್ಸ್ಕೊಂಡ್ರು ಸೊ ನೀವು ಗೌರ್ಮೆಂಟ್ ಕಾನ್ವೆಂಟ್ ಮುಗೀತು ಅವ್ರು CBSE ICSE ಅದ್ರ ಮೇಲೆ ನೆಕ್ಸ್ಟ್ ಸಬ್ಜೆಕ್ಟ್ ಹೋಗ್ಬಿಟ್ಟಿದ್ದಾರೆ ಇದು ಕಾನ್ಸೆಪ್ಟ್ ಎರಡನೇದು ಉದ್ಯೋಗಸ್ಥರಾಗಿ ಉದ್ಯೋಗ ಎಲ್ಲಿ ಮಾಡ್ತಾರೆ ನೀವು ಸಣ್ಣ ಪೆಟ್ಟಿಗೆ ತೆಗೆದ್ರೆ ಅವ್ರು ಆನ್ಲೈನ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವ್ರದ್ದು ಅಂಗಡಿನೇ ಇಲ್ಲ ಆನ್ಲೈನ್ ಅಲ್ಲಿ ಸೇಲ್ ಮಾಡ್ತಾರೆ ಆನ್ಲೈನ್ ಅಲ್ಲಿ ಕೋಟಿ ಕೋಟಿ ದುಡಿದಾರೆ ನಾವೊಂದು ಸಣ್ಣದೊಂದು ಮಾಡೋದು ದಿನಕ್ಕೆ 100-500 ಬರುತ್ತೆ ಅಂತ ಯೋಚನೆ ಮಾಡ್ಕೊಂಡು ಇನ್ನು ಅದನ್ನ ಮಾಡೋದ್ರ ಯೋಚನೆಯಲ್ಲಿ ಇದ್ದೀವಿ ಸೊ ಈ ತರ ನಾವು ವಾಸ್ತವಕ್ಕೆ ಹತ್ತಿರದಲ್ಲಿ ಬದುಕಬೇಕು ನಾವು ವಾಸ್ತವಕ್ಕೆ ಹತ್ತಿರದಲ್ಲಿ ಬದುಕ್ತಾ ಇಲ್ಲ ಇದು ನಮ್ಮ ಸಮಸ್ಯೆ ನಾವೇನ್ ಮಾಡ್ತಾ ಇದೀವಿ ಬಾಬಾ ಸಾಹೇಬ್ರು ಹೇಳಿದ್ರು ಶಿಕ್ಷಿತರಾಗಿ ಸಂಘಟಿತರಾಗಿ ಹೋರಾಟ ಮಾಡಿ ಅಂತ ಹೌದು ಶಿಕ್ಷಿತರಾಗಿ ಸಂಘಟಿತರಾಗಿ ಹೋರಾಟ ಈಗ ನಾವು ಹೋರಾಟ ಮಾಡ್ತಾ ಇರೋ ವಿಧಾನ ಬದಲಾಯಿಸ್ಕೋಬೇಕು ನಾವಷ್ಟೇ ಆ ವಿಧಾನವನ್ನ ನಾವು ಯಾವಾಗ ಬದಲಾಯಿಸ್ಕೊಳ್ಳಲ್ಲ ಯಾವಾಗ ನಾವು ವಾಸ್ತವಕ್ಕೆ ಹತ್ತಿರದಲ್ಲಿ ನಾವು ಕೆಲಸ ಮಾಡಲ್ಲ ನಾವು ಯಾವಾಗ್ಲೂ ಹಿಂದೆ ಇರ್ತೀವಿ ಡಾರ್ವಿನ್ ಒಂದು ವಾದ ಹೇಳ್ತಾರೆ ಆಯಾ ಪರಿಸರಕ್ಕೆ ಹೊಂದಿಕೊಳ್ಳದ ಜೀವಿ ನಶಿಸಿ ಹೋಗುತ್ತೆ ಅಂತ ಅವನು ಹೇಳ್ತಾನೆ ಅಂದ್ರೆ ನಾವು ಆ ಸಂದರ್ಭಕ್ಕೆ ನಾವು ಹೊಂದಿಕೊಂಡು ನಾವು ಹೋಗ್ಲಿಲ್ಲ ಅಂದ್ರೆ ಆ ಸಂದರ್ಭಕ್ಕೆ ಆ ಸ್ಪೀಡ್ಗೆ ಈಗ ನಮ್ ಜೊತೆ ಕಾಂಪಿಟೇಷನ್ ಬೇರೆಯವ್ರು ಯಾರು ಮಾಡ್ತಾ ಇದಾರೆ ಅವನ್ ಸ್ಪೀಡ್ಗೆ ನಾನು ಹೋಗ್ಬೇಕು Thank you.
संविधान शिल्पी डॉक्टर बी आर अंबेडकर युवक संघ वसहली ग्राम विशेषवा गणकयंत्र कचेरी उद्घाटना कार्यक्रम इदे ग्राम ग्राम पंचायती अध्यक्ष विशेषवा दलित महि अध्यक्ष कचेरी उद्घाटना कार्यक्रम नेरवेकोटू कार्यक्रम के ग्राम पंचायती मजी अध्यक्षर मरशामीरवर वेंकटेश्वरवर संघद अध्यक्ष उपाध्यक्ष पदाधिकारी बहुत उत्तम रीतली सतोषकर कार्यक्रम नडसकोटिता अदर जो जोत ससी ने कार्यक्रम सह हमको इे रीति आनेकल तालूकन कड़े मूव वर्ष वसहली ग्राम दलित चलवलबूद व्या बहला व्यवंतर ग्राम आगे वस्तु प्रारंभ आगे संघ वत आर्थिकवा सामिकवा शैक्षणिकवा उत्तम रीतल अभिवृद्धि का अंबेडकर आशय ननस निटली बहुत अच्छा नेरवेकोली सदर्भली संघ के शुभाशय वसली ग्राम डॉक्टर अंबेडकर युवा क्षेम अभिवृद्धि संघद वत कचेरी इनग्रेशन अरे नम तुम खुशी आगता है कचेरी इनग्रेशन नम उपाध्यक्षर प्रसन्न कुमारण्णवर कचेरी अध्यक्षर संस्थे अध्यक्षर अनिल कुमार अदे रीति उपाध्यक्षर नम लायर मंजू आगू नम ऊरी मुखंडर आगू मजी मेबर्स मजी अध्यक्ष अदे रीति ऊरी मुखंडर आगू नम युवक टीम सह तुम चेन कार्यक्रम नेरवेकोटर अदे रीति पिसरवे हसी नम उसी अर गि सह ना वितरणे अदे रीति इे रीति एलाटी युवक इंदी मकड़े नाड़ी प्रजे अदे रीति इन मुदे चेनाली अंत बेड़े इटे बे नम उपाध्यक्ष ग्राम पंचायती वत नावे सदस्य उप उपाध्यक्ष नावे चर्चेमी आदू प्रामाणिकवा कोरकेवत यनगर ग्राम पंचायतिया हेच्चोसल्ली नम्म ग्रामदल्ली डाक्टर अंबेडकर युवा क्षेमाभिवृद्धि संघद वतियिंदा गणकयंत्र तरबेती वंदु कार्यालयवन्न उद्घाटने मत्तु नम्म संस्थेय कचेरी उद्घाटने ಮತ್ತು ಮನೆ ಮನೆಗೂ ಒಂದು ಗಿಡ ಅಂತಕಂತ ಒಂದು ವಿಶೇಷವಾದ ವಿನೂತನವಾದ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಸಂಸ್ಥೆಯ ವತಿಯಿಂದ ಹಮ್ಮಿಕೊಂಡಿದ್ವಿ ಆ ಒಂದು ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ ಮತ್ತು ಈ ಒಂದು ಮೂರು ಕಾರ್ಯಕ್ರಮಗಳನ್ನು ಹಾಕೊಳ್ಳೋದಕ್ಕೆ ಮೂರು ವರ್ಷದಿಂದ ನಮ್ಮ ಸಂಸ್ಥೆ ಮೂರು ವರ್ಷದ ಹಿಂದೆ ನಾವು ಉದ್ಘಾಟನೆ ಮಾಡಿದ್ರು ಸಹ ಕೊರೋನಾ ಕಾರಣದಿಂದ ನಾವು ಹೆಚ್ಚು ಕೆಲಸಗಳನ್ನು ಮಾಡಿರಲಿಲ್ಲ यह कचेरी उद्घाटन जो शैक्षणिकवा मकल के ऐनूबू गणकयंत्र उचित गणक तरबे कार्यालयवत शुरुमी अदे रीति मुद्दे दिन सह बाबा साहेब अंबेडकर ऐन होराटद निलू आशयू आशयो निटली नमेल संस्थय पदाधिकारी जो कूतक चर्चा मुद्दे दिन ಸಾಮಾಜಿಕ ಕೆಲಸಗಳನ್ನು ನಾವು ಮಾಡುತ್ತೀವಿ ಮತ್ತು ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಬರೋದಕ್ಕೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸಹಯೋಗದಲ್ಲಿ ಇಷ್ಟೊಂದು ಅಚ್ಚುಕಟ್ಟಾಗಿ ಮೂಡಿ ಬರಲಿಕ್ಕೆ ಸಾಧ್ಯ ಆಯಿತು ಯಾಕಂತ ಹೇಳಿದ್ರೆ ಪಂಚಾಯಿತಿಗೆ ನಾವು ಯಾವುದೇ ಲೆಟರ್ ಕೊಟ್ಟಾಗೂ ಸಹ ಹೊಸಳ್ಳಿ ಒಂದು ಲೆಟರ್ ಓದ ತಕ್ಷಣ ಇಮಿಡಿಯೇಟ್ ಆಗಿ ಅದನ್ನು ಸೀರಿಯಸ್ ಆಗಿ ತಗೊಂಡು ನಮಗೆ ಏನು ಬೇಕೋ ಅದು ಮಾಡ್ಕೊಡ್ತಾ ಇದ್ದಾರೆ ಅದಕ್ಕೆ ಗ್ರಾಮ ಪಂಚಾಯಿತಿಯ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ಇಲ್ಲಿ ಈ ಒಂದು ಮೂರು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಬೇಕಂದ್ರೆ ನಮ್ಮ ಸಂಸ್ಥೆಯ ಯುವಕ ಮಿತ್ರರು ಒಂದು ವಾರದಿಂದ ಇದಕ್ಕೆ ತುಂಬಾ ಶ್ರಮಪಟ್ಟಿರ್ತಾರೆ ಸೋ ಅವರಿಗೂ ಸಹ ಒಬ್ಬ ಅಧ್ಯಕ್ಷನಾಗಿ ನನ್ನ ಅನುಪಸ್ಥಿತಿಯಲ್ಲಿ ಒಂದು ವಾರದಿಂದ ನಾನು ಇಲ್ಲದಿದ್ದರೂ ಸಹ ಅದನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡೋದಕ್ಕೆ ಕಾರಣಕರ್ತರಾಗಿರ್ತಾರೆ ಅವರಿಗೂ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟ ನಮ್ಮ ಅಂಬೇಡ್ಕರ್ ಕ್ಷೇಮಾಭಿವೃದ್ಧಿ ಸಂಘದ ಕಚೇರಿ ಉದ್ಘಾಟನೆ ಮತ್ತು ಗಿಡ ನೆಡುವ ಕಾರ್ಯಕ್ರಮ ಒಂದು ಒಳ್ಳೆ ಎರಡು ಒಳ್ಳೆ ಕಾರ್ಯಕ್ರಮಗಳು ಯಾಕಂದ್ರೆ ಗಿಡ ಮನೆ ಮನೆಗೂ ಗಿಡ ಕೊಟ್ಟಿದ್ದೀವಿ ಸೋ ಈಗಿನ ಪರಿಸ್ಥಿತಿಯಲ್ಲಿ ನಮ್ಮದು ಬೆಂಗಳೂರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಗ್ತಾ ಇದೆ ಸುತ್ತು ಎಲ್ಲಿ ನೋಡಿದ್ರು ಟಾರ್ ರೋಡು ಎಲ್ಲ ಅಪಾರ್ಟ್ಮೆಂಟ್ಗಳು ವಿಲಾಗಳು ಇದೇ ಆಗ್ತಾ ಇದೆ
ಪರಿಸರ ಕಡಿಮೆ ಆಗ್ತಾ ಹೋಗ್ತಿದೆ. ಹಾಗಾಗಿ ಅದನ್ನು ಮನಗಂಡುಕೊಂಡು ಇವತ್ತು ನಮ್ಮ ಡೇಕಾಸ್ ಸಂಸ್ಥೆಯಿಂದ ಗಿಡ ನೆಡ ಕಾರ್ಯಕ್ರಮ ಒಂದು ನಮ್ಮ ಎಲ್ಲ ಪದಾಧಿಕಾರಿಗಳು ಸೇರಿ ಮತ್ತು ನಮ್ಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇವರ ನೆರವಿನೊಂದಿಗೆ ಇವತ್ತೊಂದು ದಿವಸ ನಾವು ಈ ಗ್ರಾಮದಲ್ಲಿ ನಮ್ಮ ಹೆಚ್ಚು ಸಳ್ಳಿ ಗ್ರಾಮದಲ್ಲಿ ಗಿಡ ನೆಡೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದು ಯಶಸ್ವಿಯಾಗಿ ಆಗಿದೆ. ಹಾಗೆ ನಮ್ಮ ಡೇಕಾಸ್ ಸಂಸ್ಥೆಯಿಂದ ಇನ್ನೂ ಉತ್ತಮವಾಗಿ ನಮ್ಮ ವಿದ್ಯಾರ್ಥಿ ವೃಂದಕ್ಕಿರ್ಬೋದು ಮತ್ತು ಆರ್ಥಿಕವಾಗಿ ಬೆಳೆಯುವಂಥ ಯುವಕರಿಗಿರ್ಬೋದು ಎಲ್ಲರಿಗೂ ಸಹ ಸರ್ಕಾರದ ವಿವಿಧ ಸವಲತ್ತುಗಳನ್ನು ಹೇಗೆ ಕೊಡಿಸ್ಕೊಡ್ಬೇಕು ಅನ್ನೋ ವಿಚಾರವಾಗಿ ಸಂಘ ಯಾವತ್ತೂ ಕೆಲಸ ಮಾಡುತ್ತೆ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಒಳಗೊಂಡು ಸೊ ಅವರು ಹಾಕಿಕೊಟ್ಟಂಥ ದಾರಿಯಲ್ಲಿ ನಾವು ಅದನ್ನು ಮುಂದೆ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಕಿಚ್ಚೆ ಪಡ್ತಾ ಇದ್ದೀವಿ. ಇವತ್ತು 3 ವರ್ಷ ತುಂಬಿದ ಡೇಕಾಸ್ ಸಂಸ್ಥೆಯ ಒಂದು ಕಚೇರಿ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಎಲ್ಲ ಊರಿನ ಹಿರಿಯರು ಹಾಗೂ ಪಂಚಾಯಿತಿ ಕಡೆಯಿಂದ ತುಂಬ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಪ್ರಕೃತಿಯನ್ನು ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಹಾಗೂ ಇಲ್ಲಿ ಪೊಲ್ಯೂಷನ್ ಏನಾಗ್ತಾ ಇದೆ ಅದನ್ನು ಕಂಟ್ರೋಲ್ ಮಾಡೋ ನಿಟ್ಟಿನಲ್ಲಿ ನಾವು ಗಿಡಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ. ಹಾಗೂ ಯುವಕರಿಗೆ ಕ್ರೀಡಾ ಚಟುವಟಿಕೆಗಳು ಹಾಗೂ ಒಂದು ವಿದ್ಯಾಭ್ಯಾಸದ ಯಾವ ನಿಟ್ಟಿನಲ್ಲಿ ಹೋಗಬೇಕು ಅಂಬೇಡ್ಕರ್ ಚಿಂತನೆಯಲ್ಲಿ ಈ ಸಮಾಜವನ್ನು ಹೇಗೆ ನಾವು ಮೇಲ್ದರ್ಜೆಗೆ ಮತ್ತು ಶೋಷಿತ ಸಮುದಾಯಗಳನ್ನ ಯಾವ ರೀತಿ ನಾವು ಮೇಲ್ಗಡೆ ತೊಗೊಂಬರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ತಾಲೂಕಿನಾದ್ಯಂತ ಈಗಾಗಲೇ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸೊ ಇದೇ ರೀತಿ ಇನ್ನೂ ಯುವಕರಿಗೆ ಪ್ರೇರಣೆ ಆಗೋ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ನಾವು ಆಯೋಜನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. 2 ಮಾತನ್ನು ಹೇಳಲು ಅವಕಾಶ ಮಾಡಿಕೊಟ್ಟಕ್ಕೆ ನಾನು ವಂದಿಸ್ತೇನೆ. ಜೈ ಭೀಮ್.